ಥರದ ನರಸಿಂಹದೇವರು ನಿತ್ಯಾನಂದ ಮಾಡ್ತಾ ಇದ್ದಾರೆ. ಬಿಕಾಸ್ ನಾವು ಅವ್ರು ನೋಡಿದ್ವಿ, ಓ ಕಣ್ಮಣಿ, ಓ ಕಾದ ಕಣ್ಮಣಿ. ನನಗೂ ಅವಾಗ ಹೇಳಿದ್ರು, ಇವರು ಸಾಧಾರಣವಾಗಿ ಕಮರ್ಷಿಯಲ್ ಸಿನಿಮಾ ಬರೋಲ್ಲ ಅಂತ. ರವಿಕುಮಾರ್ ಅವರು, ಸೂರಪ್ಪ ಬಾಬು ಅವರು ಕೇಳಿದ್ವಿ ಅಂತ ಹೇಳಿದಾಗ ಫಸ್ಟ್ ತಲೆ ಬಂದಿದ್ದ ದೊಡ್ಡ ಕ್ವಶನ್ ಮಾಡ್ತಾರೆ, ಎಲ್ಲಿ ಕೈ ಹಾಕ್ತಾರೆ ಇವರು. ಆಮೇಲೆ ಒಂದು ದಿವಸ ಬಂದ್ರು ಒಪ್ಕೊಂಡ್ರು. ಓಕೆ, ಬಿಕಾಸ್ ಸಿ ಇಟ್ ಇಸ್ ನಾಟ್ ಅಬೌಟ್ ಆಕ್ಸೆಸಿಬಿಲಿಟಿ. ಹೇಗೆ ಅವ್ರು ಹೇಳಿದಾಗ ಅವ್ರು ಈಗ ನೋಡಿ ಹೇಗೆ ಇದು ಮಾಡ್ತಾ ಇದ್ರು, ನನಗೂ ಹಾಗೇನೆ. ಇವ್ರ ಸಿನಿಮಾ ಇರ್ಬೋದು ಎಷ್ಟು ನೋಡಿಲ್ಲ, ಅವ್ರ ಸಿನಿಮಾ ನೋಡೋದಕ್ಕೆ ಇಟ್ಸ್ ಅ ಗುಡ್ ಥಿಂಗ್. ಇವತ್ತು ರವಿಶಂಕರ್, ರವಿಶಂಕರ್ ನಮ್ಮ ನನ್ನ ಮನೆ ಹುಡುಗ ಅನ್ಕೊಂಡಾಗ ಅವ್ರು ಪ್ರತಿ ಸಿನಿಮಾದಲ್ಲಿ ಇರ್ತಾರೆ ಅಥವಾ ಎಲ್ಲ ಕಾಣಿಸ್ಕೊಂತಾರೆ ಅಂದ್ರೆ ನಿಮ್ಗೆ ಸಹಜವಾಗಿ ಕಾಣ್ಬೋದು. ಬಟ್ ಇದೇ ಚಿತ್ರರಂಗದಲ್ಲಿ ಎಷ್ಟು ಹೊಸ ನಿರ್ದೇಶಕರು, ನಿರ್ಮಾಪಕರು ಅಥವಾ ಕಲಾವಿದರು ಅವರೊಟ್ಟಿಗೆ ಕೆಲಸ ಮಾಡಕ್ಕೆ ಆಸೆ ಪಡ್ತಾರೆ. ರವಿಶಂಕರ್ ಒಟ್ಟಿಗೆ ಸಿಗ್ತಾ ಸಿಗ್ತಾ ಒಪ್ಕೊಂಡು ಹೇಳ್ತೀನಿ ಅಷ್ಟೇ. ಹಾಗೆ ಇಟ್ ವಾಸ್ ಆಲ್ ಪುಟ್ ಟುಗೆದರ್. ಸೊ ಐ ಗೆಸ್ ದಿಸ್ ಮೂವಿ ಇಸ್ ಇವತ್ತು ಆ ಕ್ಯೂರಿಯಾಸಿಟಿ ಹುಟ್ಟಿಸಿದೆ, ಅಥವಾ ಅಗೇನ್ ಕ್ಯೂರಿಯಾಸಿಟಿ ಹುಟ್ಟಿಸಿ ಈ ಮಟ್ಟಿಗೆ ಬಂದಿದೆ ಅಂದ್ರೆ ವಿ ಆರ್ ಸಕ್ಸಸ್ಫುಲ್ ಬೈ ಪ್ರಾಬಬ್ಲಿ 50%. ಹೌದು, 25% ಒಳ್ಳೆ ತರ ಶೂಟಿಂಗ್ ಮಾಡಿ ಅದ್ಭುತವಾಗಿ ಕನ್ಸೀವ್ ಮಾಡಿ 25% ಗೆದ್ದಿದ್ವಿ. 25% ಜನಗಳು ಹುಟ್ಟಿರುವಂತಹ ಕ್ಯೂರಿಯಾಸಿಟಿ ಅದರಲ್ಲಿ ಗೆದ್ದಿದ್ವಿ. ಈಗ 50% ಕೆಲಸ ಇದೆ, ಅದು ಗೊತ್ತಾದರೆ ನಮಗೆ ಥಿಯೇಟರ್ ಬಂದ. ಸೊ ಲೆಟ್ಸ್ ವೇಟ್, 1000 ಥಿಯೇಟರ್ ರಿಲೀಸ್ ಆಗ್ತಾ ಇದೆ ಅನ್ನೋದು ದೊಡ್ಡದಲ್ಲ. ಅಫ್ಕೋರ್ಸ್ ಇಟ್ ಇಸ್ ಅ ಬಿಗ್ ನ್ಯೂಸ್, ಬಟ್ ರಿಲೀಸ್ ಆದ್ಮೇಲೆ 1000 ಥಿಯೇಟರ್ಸ್ ಅಲ್ಲಿ ಹೇಗೆ ಸಸ್ಟೈನ್ ಆಗುತ್ತೆ ಅಂತ ಲೆಟ್ಸ್ ಹೋಪ್ ಕೀಪ್ ಆಫ್ ಇಂಡಿಯಸ್ ಕ್ರಾಸ್. ಬಿಕಾಸ್ ಅದಾಯ್ತು ಅಂದ್ರೆ ಕನ್ನಡದ ಚಿತ್ರರಂಗದಿಂದ ಹೊರಗಡೆ ಹೋಗ್ತಾ ಹೋಗೋದು ಒಂದು ದೊಡ್ಡ ಅದ್ಭುತ ಕನ್ನಡ ಚಿತ್ರರಂಗ. ಥ್ಯಾಂಕ್ ಯು. ಸೊ ಅದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಓಕೆ, ತೆಲುಗು ಯಾಕೆ ತಪ್ಪಾಗ್ತಾ ಇದೆ ಅಂತಂದ್ರೆ ಅವರು ದೊಡ್ಡ ಮಾರ್ಕೆಟ್ ಇದೆ ಅವರಿಗೆ ತೆಲುಗು. ಎಲ್ಲ ಹೇಳಿ ಕೇಳಿ, ನನಗೆ ಒಂದು ನೊಣ ಪಕ್ಕ ಬಂದ್ರೆ ನನ್ಗೆ ಗೊತ್ತಿತ್ತೆ. ಇವತ್ತರೆಗೂ ಯಾರಾದ್ರೂ ಹೋದ್ರೆ ಯಾವ ಸಿನಿಮಾ ಹೋಗಿ ನನಗೆ ಒಂದು ಆಕ್ಷನ್ ಕೊಡ್ತಾರೆ, ಇವರೇ ಕೊಟ್ಟಿದ್ದಾರೆ ಇದೇ ಸಿನಿಮಾದಲ್ಲಿ, ಇವರೇ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ. ಸರ್ ನಾನು ಕೇಳಿದೆ, ಸರ್ ಏನ್ ಸರ್ ಇದು ಏನ ಪೇಯ ಪಾ, ತಮಿಳಲ್ಲಿ ಒಂದು ಇದೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಪೇಯ ಪಾತಪ್ಪ ಓಟ ಕುಡಿದ್ರೆ ಈಯ ಪಾತಪ್ಪ ಪೇಯ ಪಾತ ಪೇಯ ಪಾತ ಮುತ್ತಂ ಕುಡುತ್ತೆ ಈ ಪಾತ ಓಟ ಕುಡಿತ ಅಂತಂದ್ರೆ ತೆಗ್ದಾರ ಅಂದ್ರೆ ಏನ್ ಸರ್ ಇದು ಅಂತ ಕೇಳೋದು ನನಗೆ ನಿಮ್ಮಷ್ಟೇ ಬರೋದು. ಸರ್ ನಿಮ್ದು ಎಕ್ಸ್ಪ್ಲನೇಷನ್ ಅಂದ್ರೆ ಒಂದು ಭೂತ ನೋಡಿದ್ರು ಮುತ್ಕೊಡ್ತೀನಿ ಅಂದ್ರೆ ಒಂದು ಹೀರೋ ನೀವ್ ಹೇಳ್ತೀರಾ, ಈಗಿನ ದೊಡ್ಡ ಭೂತ ನೋಡಿದ್ವಿ ಅಂತ. ಆದ್ರೆ ನೊಣ ನೋಡಿದ ತಕ್ಷಣ ಓಡ್ತಿದ್ದ ಹಂಗೆ ತೆಗೆದ್ರು ಶಾಪ್ ಹಿಂಗೆ ಹಿಂಗೆ ಅಂತ. ನಾನು ಏನ್ ಸರ್ ನನ್ ನೊಣ ಇದೆ ನನ್ ಬುಟ್ಟೆ ಇಲ್ಲ ಸರ್. ಇಲ್ಲ ಸರ್ ನೀವ್ ಹೇಳಿದ್ರಿ ಈಗ ಸರ್ ಏನ್ ಸರ್ ಹಂಗೆ ಹೇಳ್ಬೇಡಿ, ನಿಮಗೆ ಒಂದು ಹೆಸರಿದೆ ಅಂತ ಒಪ್ಕೋತೀನಿ. ಬಟ್ ಇವತ್ತಿಗೂ ಸುದೀ ಅದೇ ನೊಣ ನಾಳಿ ಈಗ ಅದೇ ನೊಣ ಸಾಯಿಸಿದವ್ರು ಹೀರೋನ್ ಸಾಯಿಸೋದಲ್ಲ. ಓಕೆ, ಈ ತರ ಗುರ್ತಿರ್ಬೇಕಾದ್ರೆ ನಾನು ಕೇಳಿದ್ವಿ ಏನು ಕೇಳಿದ್ರೆ ತೆಲುಗುಗೆ ಆಟೋಮೆಟಿಕ್ ಯಾಕೆ ತಪ್ಪಾಗುತ್ತೆ ಅಂದ್ರೆ ಸಿ ಅಗೇನ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಸರ್ಟನ್ ಥಿಂಗ್ಸ್ ಅದರಲ್ಲಿ ಅಕ್ಸೆಪ್ಟೆನ್ಸ್ ಅಲ್ಲಿ ನಾವು ಯಾರು ಸೋಲ. ಓಕೆ, ತೆಲುಗುಗೆ ಅವ್ರು ಮಾಡಿದಂತ ಸಿನಿಮಾಗಳು ಅವರಿಗಿರೋ ಹೆಸರು ನಮಗಿಲ್ಲ, ದೇವ್ ನನ್ನ ಗುರ್ತಿ. ಅಗೇನ್ ಇಟ್ ಇಸ್ ಅ ಪ್ಲಸ್ ಫಾರ್ ಅವರ್ ಫಿಲ್ಮ್, ದಟ್ಸ್ ಹೌ ಐ ಲುಕ್ ಇಟ್. ಓಕೆ, ತೆಲುಗುಗೆ ವಿ ಹ್ಯಾವ್ ಟು. ತಮಿಳಿಗೆ ಹೋದ್ರೆ ಅವರ ಹೆಸರು ಮಾಡಿದ್ದಾರೆ, ಪಕ್ಕದಲ್ಲಿರೋ ಸಿಕ್ಕಾಪಡೆ ಜಾಸ್ತಿನೇ ಮಾಡಿದ್ದಾರೆ. ಸೊ ಅದು ಪ್ಲಸ್ ಆಗುತ್ತೆ ನಮಗೆ. ಕನ್ನಡಕ್ಕೆ ಬಂದ ತಕ್ಷಣ ಸ್ವಲ್ಪ ನಮ್ದು ಅಂತ ಒಂದು ಬರುತ್ತೆ, ಇಲ್ಲಿ ಒಂದ್ ಕಡೆ ಹೆಮ್ಮೆಯಿಂದ ಮಾತಾಡ್ತು. ಮತ್ತೆ ಅದಕ್ಕೆ ಈ ಪ್ರೆಸ್ ಮೀಟಿಂಗ್ ಅರೇಂಜ್ ಮಾಡಿದೆ. ನಾನು ರವಿಕುಮಾರ್ ಅವ್ರಿಗೆ ಹೇಳ್ತೇನೆ, ನಿಮ್ ಊರು ಮಾತ್ರ ಅಲ್ಲ ನಮಗೂ ಬನ್ನಿ, ಇಲ್ಲ ನಮಗೂ ಗೌರವ ಇದೆ. ಬರ್ತಿದ್ದಂಗೆ ಅವ್ರ ಮರ್ಯಾದೆ ಏಕೆ ಅಲ್ಲೇ ಹೇಳಿದೆ, ಇದಿಲ್ಲ ಸರ್ ಅವ್ರು ತಮಾಷೆ ಮಾಡ್ತಾರೆ, ನಾವಿವ್ರು ತುಂಬಾ ಫ್ರೆಂಡ್ಸ್, ನಮಗಿಬ್ರು ಒಂದು ಅಂಡರ್ಸ್ಟ್ಯಾಂಡಿಂಗ್, ಸೀರಿಯಸ್ ಆಗಿ ತಗೊಂಡ್ಬಿಡಿ ಗೊತ್ತಿದ್ದಲ್ಲ ನೋಡಿ ಅಲ್ಲೇ. ಏನಕ್ಕಂದ್ರೆ ಒಂದು ಕೋಟಿ ರೂಪಾಯಿ ಅಂತ ಬರ್ತಿದ್ದಂಗೆ ಒಬ್ಬ ಅಭಿಮಾನಿ ಹೇಳ್ಬೇಕು ಅಂದ್ರೆ ನನಗೆ ನಾವೊಬ್ಬರು ನೋಡ್ತಾ ಇದ್ದೀವಿ ಕೋಟಿ ರೂಪಾಯಿ, ನಾನು ಇವತ್ತಿಗೂ ಹೇಳಿದ್ದಾರೆ. ಸೊ ನಾನು ಏನ್ ಹೇಳಿದೆ ಸರ್, ಎಲ್ಲೋ ಒಂದ್ ಕಡೆ ಆದ್ರೆ ಎಕ್ಸ್ಟೆನ್ಷನ್ ಸೀಕ್ವೆಲ್ ಅನ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ ಸರ್, ಬೇಡ. ನಾನು ಒಂದು ಟೈಟಲ್ ಇಟ್ಟಿದ್ದಕ್ಕೆ ಇವತ್ತವರೆಗೂ ನನ್ನ ಮಕ್ಕಳು ನಡೀತಾ ಇದೆ ವಾರ್ ಇಂಡೈರೆಕ್ಟ್ ಆಗಿ ಪ್ರೀತಿಯಿಂದ ಇಟ್ಟಿದೆ, ಅಲ್ಲೂ ನನಗೇನು ಹೆಸರು ಹಾಕಿಲ್ಲ. ಮತ್ತೆ ಯಾಕೆ ಹಾಗೆಂದಾಗ ಒಂದು ಫಸ್ಟ್ ಪಾಯಿಂಟ್ ನನಗೆ ಸೂರಪ್ಪ ಬಾಬು ಅವರು ಹೇಳಿದ್ರು ಸರ್, ಅವತ್ತಿಗೂ ಆ ಟೈಟಲ್ ನಂದೇ, ಇವತ್ತಿಗೂ ಟೈಟಲ್ ನಂದೇ ಸರ್. ನಾನು ಕೊಟ್ಟಿ ಟೈಟಲ್ ನಾನು ಇಷ್ಟಪಟ್ಟೆ, ಅವತ್ತು ನಾನು ಅವ್ರನ್ನ ಆ ರೂಪದಲ್ಲಿ ನೋಡಿದೆ, ನಾನು ಇವತ್ತಿಗೆ ನಿಮ್ಮನ್ನು ನೋಡ್ತಾ ಇದ್ದೀನಿ, ನಂಗೆ ಬೇಕು ಸರ್ ಇದು ಅಂದ್ರೆ. ನಾನು ಅದೇ ಆದ್ರೂ ಒಂದು ನಿಮಿಷ ಹೇಳಿ ದಯವಿಟ್ಟು ಟ್ರಿಪ್ ಮಾಡಿ ನೋಡೋಣ ಮಾತ್ರ, ನಾನು ಶೂಟಿಂಗ್ ನಡೀಲಿ, ಇನ್ನು ಅರ್ಜೆಂಟ್ ಏನಿದೆ ಬರುತ್ತೆ. ಹೋಗ್ತಾ ಹೋಗ್ತಾ ಏನಾಯ್ತು ನಮ್ಮ ಅದೃಷ್ಟಕ್ಕೆ,
ಕತೆಗೂ ಅದಕ್ಕೂ ಅದ ಫಸ್ಟ್ ಪಾರ್ಟಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ನಾನೇನು ನಿಂತ್ಕೊಂಡು ಅದೇ ಹೋಗ್ತಾ ಹೋಗ್ತಾ ವೈರಲ್ ಆಗೋದು ಎಲ್ಲ ಕಡೆ ಹರಡ್ಬಿಡ್ತು. ಏನು ಅಂದ್ರೆ ಫಸ್ಟ್ ಪಾರ್ಟಿಗೂ ಇದಕ್ಕೂ ಸಂಬಂಧ ಇಲ್ಲ, ಆ ಕೋಟಿಗೆ ಹೋಗಿ ಇದು ಬೇರೆ ಸಿನಿಮಾ ಅನ್ನೋದು ಆಯ್ತು. ಅವತ್ತು ಮತ್ತೆ ಸೂರ್ಯಪಾಪ ಬಬ್ಬರು ಬಂದರು, ಸರಿ ಹೆಂಗೂ ಸೇಫ್ ಆಗಿದೀವಲ್ಲ, ಎಲ್ರಿಗೂ ಗೊತ್ತಾ ಕತೆ ಈ ಕತೆ ಅಲ್ಲ, ನೀವ್ ಎರಡನೇ ಕೋಟಿಗೆ ಒಬ್ಬ ನಾ ಇಡ್ತೀನಿ ಸರ್ ಅಂದ್ರು. ಸರ್ ಅದೇ ಹೆಂಗ್ ಸರ್ ಟೂ ಕೋಟಿಗೆ ಒಬ್ಬ ಅಂತ ಹೇಳ್ತೀರಾ ಅಂತಂದ್ರೆ, ಇಲ್ಲ ಕೋಟಿಗೆ ಒಬ್ಬ ಟೂ ಅಂತ ಹೇಳ್ತೀನಿ ಅಂದ್ರು. ನಾನಂದೆ ರವಿಕುಮಾರ್ ಅವರು ಇವರಿಗೆ ಹೇಳಿದೆ, ಸರ್ ಇವ್ರ ಸಿನಿಮಾದಲ್ಲಿ ಗೊತ್ತೋ ಗೊತ್ತಿಲ್ಲ, ನೀವು ನೋಡಿರ್ತಾರೆ ನನ್ನ ಅಕ್ಕಪಕ್ಕ ದುಡ್ಡು ಜಾಸ್ತಿ ಇದೆ ಆ ಸಾಂಗ್ ಅಲ್ಲಿ ಎಲ್ಲ ಕಡೆ, ಸೊ ಹಿ ಹ್ಯಾಸ್ ಓನ್ ಜಸ್ಟಿಫಿಕೇಶನ್ಸ್ ಫಾರ್ ದಟ್. ಫೈನಲಿ ಐ ಸೆಡ್ ಯಾ ನೌ ಇಟ್ ಮೇಕ್ ಸೆನ್ಸ್, ವೈ ನಾಟ್, ಇಟ್ಸ್ ಜಸ್ಟ್ ಎ ಡಿಬೇಟ್ ದಟ್ ವಿ ಹ್ಯಾಡ್. ಅದು ಇಟ್ ವಾಸ್ ನಾಟ್ ಎ ಕನ್ಕ್ಲೂಷನ್. ಅವತ್ತಿಗೂ ನನ್ನ ಮನಸ್ಸಿಗೆ ಬಂದಿದ್ದು ಹೇಳಿದ್ರೆ ಇವತ್ತಿಗೂ ನನ್ನ ಮನಸ್ಸಿಗೆ ಬಂದಿದೆ ಹೇಳ್ತಾ ಇದ್ದೀನಿ. ಇಟ್ ವಾಸ್ ಅಗೇನ್ ಪ್ರೊಡ್ಯೂಸರ್, ಅವತ್ತು ಪ್ರೊಡ್ಯೂಸರ್, ಇವತ್ತು ಪ್ರೊಡ್ಯೂಸರ್, ಅಂಡ್ ಐ ಥಿಂಕ್ ಇಟ್ ಇಸ್ ಟೋಟಲಿ ಹಿಸ್ ಫೋನ್. ಅಂಡ್ ಶಿವಸಿಗೆ ಅನ್ನೋದು ಯಾವತ್ತೂ ಒಂದು ಸಿನಿಮಾಗೆ ಒಂದು ಇನ್ವಿಟೇಷನ್ ಅಷ್ಟೇ. ಇವತ್ತಿಗೆ ಸುದೀಪ್ ಅಂತ ನೀವು ಅಂದ್ರೆ ಸುದೀಪ್ಗೂ ನಿಮಗೂ ಏನ್ ಸಂಬಂಧ ಅಂತ ಕೇಳೋದು ಗೊತ್ತಿಲ್ಲ ನನಗೆ, ಕರೆಯೋ ಹೆಸರು, ಬಟ್ ವ್ಯಕ್ತಿಯಲ್ಲಿ ನಾನು ಬೇರೆ ಟೈಟಲ್, ನನ್ನ ಹೆಸರು ಬೇರೆ ಇರ್ಬೋದು, ನನಗೆ ಗೊತ್ತಿಲ್ಲ. ಸೊ ಇಟ್ ಇಸ್ ಅಬೌಟ್ ಅ ಟೈಟಲ್ ಅಂಡ್ ವೆಲ್ ಬ್ಯಾಲೆನ್ಸ್ಡ್. ಅದ್ ಮಾತ್ರ ಹೇಳ್ತೀನಿ, ಒಂದ್ ಸತಿ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆದಾಗ ಹಿ ಇಸ್ ಬ್ಯಾಲೆನ್ಸ್ಡ್ ವೆರಿ ವೆಲ್ ಟು ಮೇಕ್ ಶೋರ್ ದಟ್ ಟೈಟ್ಲಿಗೆ ಜಸ್ಟಿಫಿಕೇಶನ್ ಕೊಟ್ಟಿದೆ. ಸರ್ ಅದರಲ್ಲಿ ಒಬ್ಬ ಗಂಡು ಒಬ್ಬ ಮಹಾಗಂಡು, ಇನ್ನೇನು ಹೇಳಿಲ್ಲ, ಒಬ್ಬ ಶೂರ ಒಬ್ಬ ಮಹಾಶೂರ, ಇನ್ನೊಂದು ಸುದೀಪ್ ಇನ್ನೊಂದು ಸುದೀಪ. ಈಗ ಹೇಳ್ಕೊಂಡು ಹೋಗಕ್ ಹೋದ್ರೆ ನನಗೆ ರೂಮ್ ಹಾಕೋತಾರೆ ರವಿಕುಮಾರ್ ಅವರು. ಅವರು ಈ ಕತೆ ಬರೆಯೋದಕ್ಕೆ ಒಂದು ವರ್ಷ ಕೊಂಡಿದ್ದಾರೆ. ನಾನು ಇದನ್ನ ಇಷ್ಟು ಸರಳವಾಗಿ ಹೇಳ್ಬಿಟ್ರೆ ನನಗೆ ಆಕ್ಚುಲಿ ನಾನು ಇನ್ನೋಡು ಸರ್, ನನಗೆ ಒಂದು ಗೊತ್ತಿರೋದು ತುಂಬಾ ಪೇಷನ್ಸ್ ನಿಮಗಿದೆ, ಇಷ್ಟು ದಿನ ಕಾದ್ರೆ ನಿಮ್ಗೆ ಎರಡು ದಿನ ಕಾಯ್ಬಾರ್ದು. ನನಗೆ ನಾರ್ಮಲ್ ಆಗಿ ಜೀವನದಲ್ಲಿ ತುಂಬಾ ಕಾಲ ಕಳೆದಿದ್ದೀನಿ, ಬಟ್ ಫೈನಲ್ ಆಗಿ ಫೇಮಸ್ ಆಗಿದೆ ಉಚ್ಚ ಅಂತ ಕರೆದಾಗ ಸರ್ ನಾನು ಒಂಥರ ಹಂಗೆ ಸರ್.